ಇನ್ನ ಕೋಲಾರ ಟಿಕೆಟ್ ಬಂಡಾಯಕ್ಕೆ ಮಣಿದ್ರ ಮುನಿಯಪ್ಪ ಅಂತಕ್ಕಂತ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಅಂತ ಸೈಲೆಂಟ್ ಆದ್ರ ಮುನಿಯಪ್ಪ, ಕೋಲಾರ ಬಂಡಾಯಕ್ಕೆ ಮಣಿದ್ರ ಮುನಿಯಪ್ಪನವರು ಹೈಕಮಾಂಡ್ ನಿರ್ಧಾರ ಅಂತ ಸೈಲೆಂಟ್ ಆದ್ರ. ತಮ್ಮ ಅಳಿಯನಿಗೆ ಟಿಕೆಟ್ ಪಟ್ಟನ್ನ ಸಡಲಿಸಿದ್ರ ಸಚಿವ ಮುನಿಯಪ್ಪ ಅಂತಕ್ಕಂತ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ಪಟ್ಟನ್ನ ಮತ್ತೊಂದು ಕಡೆ ಪಟ್ಟನ್ನ ಸಡಲಿಸಲಿಲ್ಲ ರಮೇಶ್ ಕುಮಾರ್ ಬಣದವರು, ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಲು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಚರ್ಚೆಯನ್ನ ನಡೆಸಿ ವರಿಷ್ಠರಿಗೆ ವರದಿಯನ್ನ ಕೂಡ ನೀಡಲಾಗಿದೆ. ಕಷ್ಟ ನಾನು ಯಾವುದು ಪಟ್ಟಿಡಿಯಲ್ಲ, ನಾನು ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ. ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ ಎರಡೂ ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ. ನಾವಿಬ್ಬರೂ ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ. ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ, ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಿಲ್ಲ. ಇಬ್ಬರು ಒಂದಾದಾಗ, ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ತರವಾಗಿರ್ತದೆ. ಅವ್ರನ್ನ ಇಲ್ಲಿವರೆಗೂ ಎರಡು ದಿನದಿಂದ ಅವರು ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಾರೆ, ಇನ್ನೂ ಮೀರಿಲ್ಲ. ಅವ್ರನ್ನೂ ಕರೆಸಿ ಮಾತಾಡ್ರಿ, ಅವ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ ಅಂತ. ನಾನು ಹೇಳಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದೀವಿ. ಅದಾದ ಮೇಲೆ ಇದೊಂದು ಹೊಸದು ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡಕ್ ಹೋಗಲ್ಲ. ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ. ನಾವ್ಯಾರೂ ಕೂಡ ನಮ್ಮ ಸ್ವಪ್ರತ್ಯಕ್ಷಲ್ಲಿ ಬಿಟ್ಟು ಅದನ್ನು ಮಾಡಿಕೊಂಡ್ರೆ ಒಳ್ಳೇದು. 30 ವರ್ಷ ಪಾರ್ಲಿಮೆಂಟ್ ಮಾಡಿರೋ ಜನ ಮುಖ್ಯ. ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ, ಮತ್ತೆ ಪಾರ್ಲಿಮೆಂಟ್ ತರುವಂತ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ. ನಮ್ಮದೇ ಅಂತಲ್ಲ, ನಮ್ಮದು ಕೇಳೋದು ಕೇಳಿದ್ದೀನಿ, ಕೊಟ್ಟರೆ ಗೆಲ್ಲಿಸ್ತೀನಪ್ಪ ಅಂತ ಹೇಳಿ. ಇಲ್ಲಪ್ಪ, ನಾವು ಇಂಥ ಕ್ಯಾಂಡಿಡೇಟ್ ಇರ್ತೀವಿ, ಇದು ಗೆಲ್ತದಂದ್ರೆ ನಾನು ಗೆಲ್ಲಬೇಕು. ಇನ್ನು ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ಲ ಭಿನ್ನಮತ, ಪಕ್ಷವನ್ನ ಬಿಡಲ್ಲ, ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ವೀಣಾ ಕಾಶ್ಯಪ್ನವ್ರು ಹೇಳಿರುವಂತದ್ದು. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ತಣ್ಣಗಾಗಿಲ್ಲ ಭಿನ್ನಮತ, ಪಕ್ಷವನ್ನ ಬಿಡೋದಿಲ್ಲ, ಆದರೆ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆಯನ್ನ ಕೊಡ್ತೀನಿ. ಬಾಗಲಕೋಟೆ ಟಿಕೆಟ್ ವಂಚಿತೆ ವೀಣಾ ಕಾಶ್ಯಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಅವರು ಹೇಳಿರುವಂತದ್ದು. ಜಿಲ್ಲೆಯವರಿಗೆ ಬಿಟ್ಟು ಹೊರಗಿನವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿನ್ನೆ ಸಭೆಯಲ್ಲಿ ಏನು ಭರವಸೆಗಳನ್ನ ಕೊಟ್ಟಿಲ್ಲ, ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ ಅಂತ ಕೂಡ ವೀಣಾ ಕಾಶ್ಯಪ್ನವರು ಆರೋಪವನ್ನ ಮಾಡಿದ್ದಾರೆ. ಲೋಕಸಭೆ ಚುನಾವಣೆಗೆ ನಾನು ತಯಾರಿಯನ್ನ ಮಾಡಿಕೊಂಡಿದ್ದೆ, ಜಿಲ್ಲೆ ನಾಯಕರು ನಿನ್ನೆ ನನ್ನ ಹೆಸರನ್ನ ಹೇಳಲಿಲ್ಲ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮಾತಿನಿಂದ ನನಗೆ ತುಂಬಾ ಬೇಸರ ಆಯಿತು ಅಂತ ವೀಣಾ ಕಾಶ್ಯಪ್ನವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬಂದಾಗ ನಾನು ಏನು ಕೇಳಿಲ್ಲ, ಇವತ್ತು ನಮ್ಮೆಲ್ಲ ಮುಖಂಡರು ಹಿರಿಯರು ಕೇಳಿದಾಗ ಏನಾದರೂ ಒಂದು ನಿಲುವು ತಗೋಬೋದಾಗಿತ್ತು. ಇವತ್ತು ನಾನು ಅವ್ರಿಗೆ ಹೇಳ್ದೆ, ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ, ನಾನೇ ಪಾರ್ಟಿಯಲ್ಲಿ ಇರುವಂತಹ ಎಲ್ಲ ಡೆಸಿಗ್ನೇಷನ್ಗೆ ನಾನೇ ರಾಜೀನಾಮೆಯನ್ನು ಕೊಡ್ತೀನಿ. ಪಾರ್ಟಿ ಕಟ್ಟುವಲ್ಲಿ ಇದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ, ಇನ್ನು ಮುಂದೆ ನೋಡೋಣಂತೆ. ಈಗ ನೀವು ಕೈ ಮುಗಿದು ಕೇಳುವಂತ ಅಗತ್ಯ ಇಲ್ಲ, ನನಗೆ ಬೇಡ ಅಂದ ನೀವ್ಯಾಕೆ ಕೇಳ್ತಾ ಇದ್ದೀರಾ ಅಂತೇಳಿ ನಾನು ಅವರಿಗೆ ಮನವಿಯನ್ನ ಮಾಡ್ತೇನೆ. ಕಾಂಗ್ರೆಸ್ ಬಿಡುವಂತದ್ದಲ್ಲ, ಪದವಿಗಳನ್ನ ಈಗೇನ್ ನನಗೆ ಪದವಿಗಳಿದೆ, ಈಗ ನನಗೆ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು, ಜನರಲ್ ಸೆಕ್ರೆಟರಿ ಅನ್ನಾಗಿ ಮಾಡಿದ್ರು, ಆ ಪದವಿಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ. ಇವತ್ತು ದುಡಿದಿದ್ದಕ್ಕೆ ಎಲ್ಲೋ ಒಂದತ್ರ ನಾಯಕರು ಹೇಳ್ತಾ ಇರ್ತಾರೆ, ದುಡ್ಡಿದ್ದಕ್ಕೆ ಕೂಲಿಯನ್ನ ಕೊಡಬೇಕು, ದುಡಿದಿದ್ದಕ್ಕೆ ಕೂಲಿ ಸಿಗಬೇಕು ಅಂತೇಳಿ. ದುಡಿದಿದ್ದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಏನು ಉಪಯೋಗ? ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಎಲ್ಲೋ ಒಂದತ್ರ ಕೊನೆಯ ಹಂತದಲ್ಲಿ, ಇವತ್ತು ಪಾರ್ಲಿಮೆಂಟ್ ಇನ್ನೇನು ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಕೈ ಬಿಟ್ಟಂತದ್ದು ನನಗೆ ಬಹಳ ನೋವು ಉಂಟಾಗಿದೆ. ಇವತ್ತೊಂದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಇವತ್ತು ಅಸಮಾಧಾನ ಆಗಿದೆ. ಇವತ್ತು ಸಮರ್ಥಲ್ಲ ಆಗಾದ್ರೆ ವೀಣಾ ಕಾಶ್ಯಪ್ನವರು ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥಲ್ಲ ಅನ್ನುವಂತ ಉತ್ತರವನ್ನು ನೀಡಿದ್ದಾರೆ. ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಉತ್ತರವನ್ನು ನೀಡ್ತಾರೆ. ಇನ್ನು ನ್ಯೂಸ್ 18 ಕನ್ನಡ ಅರ್ಪಿಸುವ ಅತಿದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇವತ್ತಿನಿಂದ ಸೋಮವಾರದವರೆಗೆ ಬೆಂಗಳೂರಿನ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಬಿಗ್ಗೆಸ್ಟ್ ಸಮ್ಮರ್ ಸೇಲ್, ಬಂಪರ್ ಆಫರ್ಗಳು, ಭರ್ಜರಿ ಕಲೆಕ್ಷನ್, 70% ಡಿಸ್ಕೌಂಟ್.
ಸೋಫಾ ಮತ್ತು ಡೈನಿಂಗ್ ಸೆಟ್ ಕೇವಲ 9,999 ರೂಪಾಯಿಯಿಂದ ಶುರುವಾಗ್ತಾ ಇದ್ದಾವೆ. ಫರ್ನಿಚರ್ ಎಕ್ಸ್ಪೋಗೆ ಬನ್ನಿ, ಬಹುಮಾನವನ್ನ ಗೆಲ್ಲಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.